ನಮಸ್ಕಾರ ಸ್ನೇಹಿತರೆ, ಕಡಕ್ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗದ ನಟರು ಸಿನಿಮಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ತೆರೆ ಮೇಲೆ ಅಭಿಮಾನಿಗಳಿಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕಾಗಿ ವರ್ಕೌಟ್ ಶುರು ಮಾಡಿ ತಮ್ಮ ಫಿಸಿಕ್ ಅನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಇದ್ರ ಜೊತೆಗೆ ಸಿನಿಮಾದಲ್ಲಿ ನಮ್ಮ ನಟರ ಲುಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಸಿನಿಮಾಗಳು ಸಿನಿಮಾದ ಹೀರೋನ ಲುಕ್ ಮೂಲಕನೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರೋದು ಕೂಡ ಇದೆ. ಹಾಗಿದ್ರೆ ಬನ್ನಿ, ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಐಕಾನ್ ಲುಕ್ಗಳು ಯಾವುದು ಅನ್ನೋದನ್ನ ತಿಳ್ಕೊಂಬರೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಅವ್ರ ಬಗ್ಗೆ ಮಾತಾಡೋಣ. ಪಾತ್ರ ಯಾವುದೇ ಇರಲಿ, ಪರದೆ ಮೇಲೆ ನೋಡಿದಾಗ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಸಿಳ್ಳೆ ಹೊಡೆಯೋ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ರತಿಭೆಯವರು. 10ನೇ ವಯಸ್ಸಿನಲ್ಲಿ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿರುವಂತಹ ಇವರನ್ನ ನಾವು ಯಾರು ಕೂಡ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಡ್ಯಾನ್ಸ್ ಮತ್ತು ಸ್ಟಂಟ್ ವಿಚಾರಕ್ಕೆ ಬಂದ್ರೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಕೂಡ ಇವ್ರ ಬಗ್ಗೆ ತುಂಬಾ ಒಳ್ಳೆ ಮಾತಿದೆ. ಇನ್ನು ಅಪ್ಪು ಅವರ ಐಕಾನಿಕ್ ಲುಕ್ ಬಗ್ಗೆ ಮಾತಾಡೋದಾದ್ರೆ, ನಟ ಸಾರ್ವಭೌಮ ಸಿನಿಮಾ ಬಂದಾಗ ಅವರ ಹೇರ್ ಸ್ಟೈಲ್ ಅನ್ನ ಸಾಕಷ್ಟು ಜನ ಕಾಪಿ ಮಾಡಿ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕೂಡ ಆಗಿತ್ತು. ಇದನ್ನ ನಾವು ಅಪ್ಪು ಅವರ ಐಕಾನಿಕ್ ಸ್ಟೈಲ್ ಲಿಸ್ಟ್ ನಲ್ಲಿ ನೋಡಬಹುದು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ಮೊದಲ ಮೂರು ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಅವರು ಒಂದೇ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ರು. ಪೊಗರು ಸಿನಿಮಾದಲ್ಲಿ ಮಾತ್ರ ಅವರ ಲುಕ್ ತುಂಬಾ ಬದಲಾವಣೆ ಆಗಿತ್ತು. ಆದ್ರೆ ಇನ್ನೇನು ಮುಂದೆ ಬಿಡುಗಡೆ ಆಗಬೇಕಿರುವಂತಹ ಮಾರ್ಟಿನ್ ಸಿನಿಮಾದಲ್ಲಿ ಅಭಿಮಾನಿಗಳು ಇಷ್ಟಪಡುವಂತಹ ರೀತಿಯಲ್ಲಿ ತಮ್ಮನ್ನ ಇನ್ನಷ್ಟು ಮಾಸ್ ಅವತಾರದಲ್ಲಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಖಂಡಿತವಾಗಿ ಇದು ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಇಷ್ಟ ಆಗುವಂತಹ ಲುಕ್ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಮುಂಗಾರು ಮಳೆ ಟೈಮಲ್ಲಿ ನೀವು ನೋಡಿರ್ಬೋದು, ಕಾರ್ಗೋ ಪ್ಯಾಂಟು ಚೈನ್ ಹಾಕೊಂಡು ಸೂಪರ್ ಆಗಿ ಕಾಣಿಸ್ತಾ ಇದ್ರು. ಆ ಸ್ಟೈಲ್ ಅನ್ನ ಆ ಟೈಮಲ್ಲಿ ಪ್ರತಿಯೊಬ್ರು ಕೂಡ ಫಾಲೋ ಮಾಡಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಸ್ಪೆಷಲ್ ಮೇಕ್ ಓವರ್ ಬಗ್ಗೆ ಮಾತನಾಡೋದಾದ್ರೆ, ಸ್ಪೆಕ್ಸ್ ಹಾಕೊಂಡು ಮುಗುಳ್ನಗೆ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿಂಪಲ್ ಲುಕ್ ಅಭಿಮಾನಿಗಳಲ್ಲಿ ಸೂಪರ್ ಆಗಿ ವೈರಲ್ ಆಗಿತ್ತು. ಇನ್ನು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಚ್ಚಿ ಪಾತ್ರದಲ್ಲಿ ಹೆಚ್ಚಾಗಿ ಅವರು ಯಾವುದೇ ರೀತಿಯ ಬದಲಾವಣೆ ಮಾಡಿಕೊಳ್ಳದೆ ಇದ್ರು ಕೂಡ ಅವರು ಅವರಾಗಿ ಎದ್ದಿದ್ದು ಅಭಿಮಾನಿಗಳಿಗೆ ಸಖತ್ ಇಷ್ಟ ಆಗಿತ್ತು. ಅದರಲ್ಲೂ ಸೊಂಟಕ್ಕೆ ಸಿಗಿಸ್ಕೊಂಡಿರುವಂತಹ ರಿವಾಲ್ವರ್ ಸ್ಟೈಲು ಆ ಟೈಮಲ್ಲಿ ಎಲ್ಲಾ ಕಡೆ ಕೂಡ ಸ್ಪೆಷಲ್ ಆಗಿ ಎಸ್ಪೆಷಲಿ ಕರಾವಳಿ ಸೈಡಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ರಿಚರ್ಡ್ ಆಂಟೋನಿ ಸಿನಿಮಾದ ಮೂಲಕ ಮತ್ತೆ ಅದೇ ಪಾತ್ರದಲ್ಲಿ ರೀಎಂಟ್ರಿ ಆಗೋದಕ್ಕೆ ಹೊರಟಿರುವಂತಹ ರಕ್ಷಿತ್ ಶೆಟ್ಟಿ ಮತ್ತೊಮ್ಮೆ ಎಲ್ಲರ ಮನಸ್ಸನ್ನ ಆ ಸ್ಟೈಲ್ ಮೂಲಕ ಗೆಲ್ಬಹುದು. ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದ ಮೂಲಕ ಎಲ್ರಿಗೂ ಇಷ್ಟ ಆಗಿರ್ಬೋದು. ಆದ್ರೆ ಲುಕ್ ವಿಚಾರಕ್ಕೆ ಬಂದ್ರೆ ಬೆಲ್ ಬಾಟಮ್ ಸಿನಿಮಾದ ಡಿಟೆಕ್ಟಿವ್ ದಿವಾಕರಣ ಕ್ಯಾರೆಕ್ಟರು ನಿಜಕ್ಕೂ ಕೂಡ ಐಕಾನಿಕ್ ಅಂತ ಹೇಳ್ಬೋದು. ಆ ಬೆಲ್ ಬಾಟಮ್ ಪ್ಯಾಂಟು, ಕೈಯಲ್ಲಿ ಸಿಗಾರು, ವಿಂಟೇಜ್ ಸ್ಟೈಲ್ ಮೀಸೆ, ಇದೆಲ್ಲ ಕೂಡ ರಿಷಬ್ ಶೆಟ್ಟಿ ಅವರ ಈ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನ ಎಲ್ಲರೂ ಮೆಚ್ಕೊಳ್ಳೋ ಹಾಗೆ ಮಾಡಿತ್ತು. ಬೆಲ್ ಬಾಟಮ್ 2 ಸಿನಿಮಾ ಅನೌನ್ಸ್ ಆಗಿತ್ತು, ಆದ್ರೆ ಶೂಟ್ ಆಗಿ ರಿಲೀಸ್ ಆಗುತ್ತೋ ಇಲ್ವೋ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಅಂದಿನ ದಿನಗಳಿಂದಲೇ ಭಿನ್ನ ವಿಭಿನ್ನ ಲುಕ್ ಗಳನ್ನ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದಂತಹ ಸ್ಟಾರ್. ಅದರಲ್ಲೂ ಸ್ಪೆಷಲ್ ಆಗಿ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಂತಹ ರೀತಿ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಐಕಾನಿಕ್ ಮೇಕ್ ಓವರ್ ಗಳಲ್ಲಿ ಒಂದು ಅಂತ ಹೇಳ್ಬೋದು. ಆ ಲಾಂಗ್ ಹೇರು, ಆ ಕುರ್ಚಲುಗಡ್ಡ ಉಪೇಂದ್ರ ಅವರಿಗೆ ಪರ್ಫೆಕ್ಟ್ ಸೂಟ್ ಅಂತ ಹೇಳ್ಬೋದು. ಕರುನಾಳ ಚಕ್ರವರ್ತಿ ಶಿವಣ್ಣ ಅವರ ವಿಚಾರಕ್ಕೆ ಬಂದ್ರೆ, ನಿರ್ದೇಶಕ ನರ್ತನ್ ಅವರು ಶಿವಣ್ಣ ಅವರನ್ನ ಮಫ್ತಿ ಸಿನಿಮಾದಲ್ಲಿ ತೋರಿಸಿರುವಂತಹ ರೀತಿ ನಿಜಕ್ಕೂ ನೆಕ್ಸ್ಟ್ ಲೆವೆಲ್. ಸಿನಿಮಾದಲ್ಲಿ ಹೀರೋ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಆಗಿದ್ರು ಕೂಡ ಶಿವಣ್ಣ ಅವರ ಈ ಲುಕ್ ಇಂದ ಸಿನಿಮಾವನ್ನೇ ಟೇಕ್ ಓವರ್ ಮಾಡಿಬಿಟ್ಟಿದ್ರು. ಈಗ ಭೈರತಿ ನನಗಳ ಸಿನಿಮಾದ ಮೂಲಕ ಇದರ ಎರಡನೇ ಭಾಗ ಕೂಡ ರೆಡಿ ಆಗ್ತಾ ಇದೆ. ಇನ್ನು ಇದೇ ಅಕ್ಟೋಬರ್ 19ಕ್ಕೆ ಬಿಡುಗಡೆ ಆಗ್ತಿರುವಂತಹ ಗೋಸ್ಟ್ ಸಿನಿಮಾದಲ್ಲಿ ಕೂಡ ಸ್ಕಾರ್ ಆಗಿರುವಂತಹ ಶಿವಣ್ಣ ಅವ್ರ ಲುಕ್ ಕೂಡ ತುಂಬಾ ಅದ್ಭುತವಾಗಿದೆ, ತುಂಬಾ ಅಗ್ರೆಸಿವ್ ಆಗಿ ಕೂಡ ಇದೆ. ಯಶೋ ವಿಚಾರಕ್ಕೆ ಬಂದ್ರೆ, ಮೊದಲಿಗೆ ಅವರ ಲುಕ್ ವೈರಲ್ ಆಗಿದ್ದು ಗೂಗ್ಲಿ ಸಿನಿಮಾದ ಶರತ್ ಪಾತ್ರದ ಸ್ಪೈಕ್ ಹೇರ್ ಸ್ಟೈಲ್ ಮೂಲಕ. ಪ್ರತಿಯೊಬ್ಬ ಕಾಲೇಜ್ ಹೋಗುವಂತಹ ವಿದ್ಯಾರ್ಥಿ ಕೂಡ ಈ ಸ್ಟೈಲ್ನ ಡಿಟ್ಟೋ ಕಾಪಿ ಮಾಡಿದ್ರು. ಅದಾದ ನಂತರ ರಾಕಿ ಬಾಯ್ ಪಾತ್ರವನ್ನೇ ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದು. ಲಾಂಗ್ ಹೇರ್, ಲಾಂಗ್ ಬಿಯರ್ಡ್, ಈ ಲುಕ್ಗೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ದರ್ಶನ್ ಅವರು ಸಾಮಾನ್ಯವಾಗಿ ಪದೇ ಪದೇ ಸ್ಟೈಲ್ ಚೇಂಜ್ ಮಾಡಲ್ಲ, ಆದ್ರೆ ಫಸ್ಟ್ ಟೈಮ್ ಅವರು ಚಕ್ರವರ್ತಿ ಸಿನಿಮಾಗಾಗಿ ವಿಭಿನ್ನ ಸ್ಟೈಲ್ ಒಂದನ್ನ ಟ್ರೈ ಮಾಡಿದ್ರು. ಹಾಗೂ ಮೊದಲ ಪ್ರಯತ್ನದಲ್ಲೇ ಎಲ್ಲರೂ ಕೂಡ ಅವರ ಲುಕ್ಗೆ ಫಿದಾ ಆಗಿದ್ರು. ಆ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಹೇರ್ ಸ್ಟೈಲ್ ನೋಡಿ ಅದನ್ನ ಕಾಪಿ ಮಾಡಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗೂ ಈ ಫೋಟೋವನ್ನ ತಮ್ಮ ರಿಕ್ಷಾಗಳ ಹಿಂದೆ ಅಂಟಿಸ್ಕೊಂಡು ಆಟೋ ಚಾಲಕರು ಕೂಡ ಕರ್ನಾಟಕದಾದ್ಯಂತ ಆ ಲುಕ್ ಅನ್ನ ಮೆರೆಸಿದ್ದಾರೆ. ಇದು ದರ್ಶನ್ ಅವರ ಸಿನಿ ಜೀವನದ ಒನ್ ಆಫ್ ದ ಬೆಸ್ಟ್ ಹೇರ್ ಸ್ಟೈಲ್ ಅಂತ ಕೂಡ ಹೇಳ್ಬೋದು. ಇನ್ನು ಲುಕ್ ಅಥವಾ ಹೇರ್ ಸ್ಟೈಲ್ ಅಂತ ಟಾಪಿಕ್ ಬಂದ್ರೆ, ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿದೆ, ನಾವ್ ಈ ವಿಷಯವನ್ನ ಮುಗಿಸೋದಕ್ ಸಾಧ್ಯನೇ ಇಲ್ಲ. ಯಾವುದೇ ಸಿನಿಮಾದಲ್ಲಿ ಅವರು ಯಾವುದೇ ಪಾತ್ರವನ್ನ ಮಾಡಿದ್ರು ಕೂಡ ಡಿಫ್ರೆಂಟ್ ಲುಕ್ ಮೂಲಕ ಅವರು ಎಲ್ಲರನ್ನ ತಮ್ಮಂತ ಆಕರ್ಷಿಸ್ಕೋತಾರೆ. ಅದರಲ್ಲೂ ಸ್ಪೆಷಲ್ ಆಗಿ ನಾವು ಮಾತಾಡೋದಾದ್ರೆ, ಹೆಬ್ಬುಲಿ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿದ್ದಂತಹ ರೀತಿ ಇಡೀ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲದೆ ಹೊರದೇಶಗಳಲ್ಲಿ ಕೂಡ ಆ ಸ್ಟೈಲು ವೈರಲ್ ಆಗಿತ್ತು. ಅವರ ಫಸ್ಟ್ ಲುಕ್ ಬಿಡುಗಡೆ ಆದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಸಲೂನ್ ಶಾಪ್ಗಳಲ್ಲಿ ಕೂಡ ಹೆಬ್ಬುಲಿ ಕಟಿಂಗ್ ಅಂತ ಫೇಮಸ್ ಆಯಿತು.
ಫ್ಯಾನ್ಸ್ ಹಾಗೂ ಸಿನಿ ಪ್ರೇಮಿಗಳು ಸಲೂನ್ನ ಕೂಡ ಹೌಸ್ಫುಲ್ ಮಾಡಿದ್ರು. ಇದೇ ರೀತಿ ವಿಲನ್ ಸಿನಿಮಾದ ಹೇರ್ ಸ್ಟೈಲ್ ಕೂಡ ಅಷ್ಟೇ ವೈರಲ್ ಆಗಿತ್ತು. ಇವಿಷ್ಟು ನಮಗಿಷ್ಟ ಆಗಿರುವಂತಹ ಕನ್ನಡದ ಸ್ಟಾರ್ ನಟರ ಲುಕ್ಗಳು. ನಿಮ್ಮ ಫೇವರೇಟ್ ಯಾವುದು ಮತ್ತು ಯಾವ ಸಿನಿಮಾ ಅದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಫ್ಕೋರ್ಸ್ ನಮ್ಮೆಲ್ಲರ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಕಮೆಂಟ್ಸ್ ಓದೋದಕ್ಕೆ ನಾನು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೈನಿಂಗ್ ಆಫ್, ಮನು.